ವಾಗಿರುವಂತಹ ಬಿಇಎಂಎಲ್ ಮೈಸೂರಿನ ಹೋಟಗಳ್ಳಿಯಲ್ಲಿರುವಂತಹ ಸಂಸ್ಥೆ ಇದು. ನೂರಾರು ಎಕರೆ ವಿಸ್ತೀರ್ಣದ ಈ ಒಂದು ಬೆಮೆಲ್ ಜಾಗದಲ್ಲಿ ಈಗ ಚಿರತೆಯ ಹಾವಳಿ ಜೋರಾಗಿರುವಂತದ್ದು. ಸೊ ಹೀಗಾಗಿ ಅಲ್ಲಿನ ಜನ ಆತಂಕಗೊಂಡಿದ್ದಾರೆ, ಯಾವ ರೀತಿಯಾಗಪ್ಪ ಇದರಿಂದ ತಪ್ಪಿಸ್ಕೊಳ್ಳೋದು ಅನ್ನುವ ಚಿಂತೆಯಲ್ಲಿದ್ದಾರೆ. ಬೆಮೆಲ್ ಆಮರಣದಲ್ಲಿ ಎರಡೆರಡು ಚಿರತೆಗಳು ಕಂಡು ಬಂದಿರುವಂತದ್ದು, ಆತಂಕಕ್ಕೆ ಒಳಗಾಗಿದ್ದಾರೆ ಸಿಬ್ಬಂದಿ. ಸೊ ನಮಗೆ ರಕ್ಷಣೆ ಕೊಡಿ ಅಂತ ಅವರು ಈಗ ಕೇಳ್ಕೊಳ್ತಾ ಇರುವಂತದ್ದು. ಒಂದು ನಾಯಿ ಬಂದ್ರೆ ಎದ್ರುಕೊಳ್ತಾರೆ ಜನ ಅಂತದ್ರಲ್ಲಿ, ಚಿರತೆ ಬಂದ್ರೆ ಎದ್ರುಕೊಳ್ದಂಗೆ ಇರ್ತಾರೆ. ಅದು ಒಂದಲ್ಲ ಚಿರತೆ, ಎರಡೆರಡು ಚಿರತೆ ಕಾಣಿಸ್ಕೊಂಡಿರುವಂತದ್ದು. ಸೊ ಹೀಗಾಗಿ ಆತಂಕಗೊಂಡಿದ್ದಾರೆ ಸಿಬ್ಬಂದಿ. ಆ ಒಂದು ದೃಶ್ಯಾವಳಿಗಳು ಕೂಡ ಸೆರೆಯಾಗಿದೆ, ಚಿರತೆಗಳು ಇರುವಂತ ದೃಶ್ಯಾವಳಿಗಳು ಸೆರೆಯಾಗಿರುವಂಥದ್ದು ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ನ್ಯೂಸ್ 18 ಅಲ್ಲಿ ಚಿರತೆ ಬಂದಿರುವಂಥದ್ದು, ಅದು ಮೈಸೂರಿನ ಬೆಮೆಲ್ ಬಳಿ ಈ ಚಿರತೆಗಳು ಪತ್ತೆ ಆಗಿದೆ. ಎರಡು ಚಿರತೆಗಳು ಬಂದಿವೆ ಅಂತೆ. ಸೊ ಹೀಗಾಗಿ ಸಿಬ್ಬಂದಿ ಆತಂಕಗೊಂಡಿದ್ದಾರೆ. ಯಾಕಾದ್ರೂ ಈಗ ಕಾರ್ಖಾನೆಗೆ ಹೋಗ್ತೀವೋ ಅನ್ನುವ ಒಂದು ಭಯದ ವಾತಾವರಣದಲ್ಲೇ ಅವರು ಪ್ರತಿದಿನ ಈಗ ಕೆಲಸಕ್ಕೆ ಬರುವಂತಾಗಿದೆ. ಆ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ, ಚಿರತೆ ಅಲ್ಲಿ ಇರುವಂತದ್ದನ್ನ, ನೂರಾರು ಎಕರೆಯ ಪ್ರದೇಶ ಅದು, ನೂರಾರು ಎಕರೆಯ ಪ್ರದೇಶದಲ್ಲಿ ಈಗ ಚಿರತೆ ಕಾಣಿಸ್ಕೊಳ್ತಾ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಯಾವಾಗ ಕಾಣಿಸ್ಕೊಂಡಿರುವಂತದ್ದು ಚಿರತೆ? ಈಗ ಅರಣ್ಯ ಇಲಾಖೆಯವರು ಏನಾದ್ರೂ ಕಾರ್ಯಾಚರಣೆ ಮಾಡ್ತಾ ಇದ್ದಾರಾ ಈ ಚಿರತೆಗಳನ್ನ ಹಿಡಿಲಿಕ್ಕೆ? ಇದು ನಿನ್ನೆ ಆಗಿರುವಂತಹ ಘಟನೆ ಇವತ್ತು ಬೆಳಕಿಗೆ ಬಂದಿದೆ. ಮೈಸೂರಿನ ದಟ್ಟಳ್ಳಿ ಬಡಾವಣೆಯಲ್ಲಿರುವಂತ ಈ ಬೆಮೆಲ್ ಕಚೇರಿಯ ಆವರಣದಲ್ಲಿ ಈ ರೀತಿಯಾದಂತ ಒಂದು ಚಿರತೆಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ. ಇದೇ ಆವರಣದಲ್ಲಿ ಈ ಹಿಂದೆ ಅಂದ್ರೆ ಮೂರು ತಿಂಗಳ ಹಿಂದೆ ಅಷ್ಟೇ ಒಂದು ಚಿರತೆಯನ್ನ ಬೋನಿಗೆ ಇಡಲಾಗಿತ್ತು. ಅದಾದ ನಂತರ ಈಗ ಮತ್ತೆ ಅದೇ ಜಾಗದಲ್ಲಿ ಎರಡು ಚಿರತೆಗಳು ಒಟ್ಟಾಗಿ ಕಾಣಿಸ್ಕೊಂಡಿದೆ. ಅಂದ್ರೆ ಆ ಆವರಣ ಸಂಪೂರ್ಣವಾಗಿ ಚಿರತೆಗಳ ಆವಾಸ ಸ್ಥಾನವಾಗಿದೆಯಾ ಅನ್ನೋ ಒಂದು ಅನುಮಾನಗಳು ಸಹ ಕಾಡ್ತಾ ಇದೆ. ಸದ್ಯಕ್ಕೆ ಅರಣ್ಯಾಧಿಕಾರಿಗಳಿಗೆ ವಿಷಯವನ್ನು ಮುಟ್ಟಿದ್ದಾರೆ, ಅವರು ಸಹ ಚಿರತೆಗಳನ್ನ ಇಳಿಸೋದಕ್ಕೆ ಕಾರ್ಯಾಚರಣೆ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿರುವಂತ ಬೆಮೆಲ್ ಸಿಬ್ಬಂದಿಗಳೆಲ್ಲರೂ ಸಹ ಆತಂಕಕ್ಕೀಡಾಗಿ ನಮ್ಗೆ ಇಲ್ಲಿ ಕೆಲಸ ಮಾಡೋದಕ್ಕೂ ಸಹ ಭಯವಾಗ್ತಾ ಇದೆ ಅನ್ನೋ ಒಂದು ಆತಂಕವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ನೋಡ್ತಾ ಇದ್ದೀರಾ, ಮೈಸೂರಿನ ಬೆಮೆಲ್ ನೂರಾರು ಎಕರೆ ಪ್ರದೇಶ, ಅಲ್ಲಿ ಚಿರತೆ ಪ್ರತ್ಯಕ್ಷವಾಗಿರುವಂಥದ್ದು, ಅದು ನಿನ್ನೆ ಕಾಣಿಸಿಕೊಂಡಿರುವಂಥದ್ದು ಚಿರತೆ. ಸೊ ಇವತ್ತು ಬೆಳಗ್ಗೆ ದೃಶ್ಯಾವಳಿಗಳಲ್ಲಿ ಸೆರೆಯಾಗಿದೆ. ಸೊ ಹೀಗಾಗಿ ಸಿಬ್ಬಂದಿಗಳು ಆತಂಕಗೊಂಡಿದ್ದಾರೆ. ಅರಣ್ಯ ಇಲಾಖೆಗೂ ಕೂಡ ಈಗ ಆಲ್ರೆಡಿ ಈ ಒಂದು ವಿಚಾರವನ್ನು ಮುಟ್ಟಿಸಿದ್ದಾರೆ. ಸೊ ಅರಣ್ಯ ಇಲಾಖೆಯವರು ಯಾವ ರೀತಿಯಾಗಿ ಈಗ ಕಾರ್ಯಾಚರಣೆಯನ್ನು ಮಾಡಿ ಚಿರತೆಗಳನ್ನು ಸೆರೆ ಹಿಡಿತಾರೆ ಅನ್ನೋದನ್ನು ಕಾದು ನೋಡಬೇಕು.